ಜನಗಳ ಮಧ್ಯೆ ಹೋಗೋಣ, ನಾವು ಒಂದಷ್ಟು ಪ್ರಚಾರ ಮಾಡೋಣ ಅಂದ್ಬಿಟ್ಟು ಬೇರೆ ಬೇರೆ ರೀತಿಯೆಲ್ಲ ಪ್ರಚಾರ, ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತು ಪತ್ರಿಕಾ ಮಾಧ್ಯಮ ಪ್ರಚಾರ, ಎಲ್ಲ ರೀತಿ ಪ್ರಚಾರ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲೇ ನಮ್ಗೆ ಇನ್ನೊಂದು 15 ದಿನ ಟೈಮ್ ಇದೆಯಲ್ಲ, ಜನಗಳ ಮಧ್ಯೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನಾವು ಕಾಲೇಜಸ್ಗೆಲ್ಲ ಭೇಟಿಯಾಗಿ ಅಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿಕೊಂಡು ಹಿಂಗೆಲ್ಲ ನಾವು ಸಿನಿಮಾ ಮಾಡಿದ್ದೀವಿ ಎಲ್ಲ ಅಂತೇಳಿ, ಆಮೇಲೆ ಬೇರೆ ಬೇರೆ ಒಂದಷ್ಟು ಪಾರ್ಕ್ಗಳಲ್ಲಿ, ಸೀನಿಯರ್ ಸಿಟಿಜನ್ಸು ಸರ್ಕಲ್ಗಳಲ್ಲಿ ಎಲ್ಲೆಲ್ಲ ಹೋದಾಗ ನಿಜವಾಗ್ಲೂ ಮನೋಹರ್ ಸರ್ ವ್ಯಾಲ್ಯೂ ಏನಿದೆ, ಅವ್ರ ಮಹತ್ವ ಏನು, ಅವ್ರಿಗೆ ಅಭಿಮಾನಿ ಹೆಂಗಿದ್ದಾರೆ, ಅವರ ಇಮೇಜ್ ಏನಿದೆ ಜನಗಳ ಮಧ್ಯದಲ್ಲಿ ಅನ್ನೋದು, ಅವ್ರಿಗೆ ಗೌರವ ಏನಿದೆ ಅನ್ನೋದು ನನಗೆ ತುಂಬ ಅದರಿಂದ ಅರ್ಥ ಆಯಿತು. ತುಂಬ ಜನ ಸರ್ ಯಾವಾಗ ಎಷ್ಟು ಎಂಥ ಒಳ್ಳೆ ಸಿನಿಮಾ ಕೊಟ್ರಿ ಓಮಲ್ಲಿಗೆ, ಮೊನ್ನೆ ರಾತ್ರಿ ಒಬ್ಬರು ಇಂದ್ರಧನುಷ್ದ ಕೆಲವು ಸೀನ್ಗಳು, ಕೆಲವು ಡೈಲಾಗ್ಗಳು, ಕೆಲವು ಹಾಡ್ ಲೈನ್ಗಳನ್ನೆಲ್ಲ ನೆನಪು ಹೇಳ್ತಿದ್ದಾರೆ, ಮನೋಹರ್ ಸರ್ ಮರ್ತೋಗಿದ್ದಾರೆ. ಎಷ್ಟು ಮಟ್ಟಿಗೆ ಅವ್ರಿಗೆ ಪರಿಣಾಮ ಬೀರಿರ್ಬೋದು ಅನ್ನೋದು ನನಗೆ ತುಂಬ ಖುಷಿಯಾಯಿತು. ಅಂದರೆ ಪ್ರೇಕ್ಷಕರು ಎಷ್ಟು ತೀಕ್ಷ್ಣವಾಗಿದ್ದಾರೆ, ಎಷ್ಟೆಲ್ಲ ಅವರು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅದು ವರ್ಷ ಸಿನಿಮಾ ಬಂದು 23 ವರ್ಷದಿಂದ ಆದ್ರೂ ಸರ್ ಎಷ್ಟೋ ಸೀನ್ಗಳನ್ನ ಡೈಲಾಗ್ಗಳನ್ನ ಮರ್ತೋಗಿದ್ದಾರೆ. ಸೊ ಅಷ್ಟೊಂದು ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು. ಅವರೆಲ್ಲರೂ ಸರ್ ನಾವು ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾ ಬೇಗ ಬರಲಿ, ನಾವು ಕಾಯ್ತಾ ಇದ್ದೀವಿ ಸರ್ ನಾವು ನೋಡ್ತೀವಿ ಅಂತ ಇದ್ದಾರೆ. ನಮಗಂತೂ 100% ಬರೋದಿದೆ ಸರ್. ಒಬ್ಬರು ಬಂದು ಸಿನಿಮಾ ನೋಡಿದ್ರೆ ಹೋಗ್ಬಿಟ್ಟು ಅವ್ರು 10 ಜನ ವಾಪಸ್ಸು ಸಿನಿಮಾ ಥಿಯೇಟರ್ ಕಳಿಸ್ತಾರೆ. ನನಗೆ ಯಾವ ಭಯ ಆತಂಕ ಇಲ್ಲ. ಇಲ್ಲಿ ನನಗೆ ಬೇಕಾಗಿರೋದು ನಿಮ್ಮ ಸಹಕಾರ ಮಾತ್ರ ಅಷ್ಟೇ. ಒಂದು ಒಳ್ಳೆ ಸಿನಿಮಾನ ಜನಕ್ಕೆ ಮುಟ್ಸೋಕ್ಕೆ ನೀವೇ ನಮಗೆ ಸೇತುವೆ. ನಿಮ್ಮಿಂದ ಅದು ಆದರೆ ಖಂಡಿತವಾಗ್ಲೂ ನಾವು ಗೆದ್ದಂಗೆ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.